ಬೆಂಗಳೂರಿನ ಯಶವಂತಪುರದ ಚಿತ್ರಕೂಟ ಶಾಲೆಯ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕೂಟದಲ್ಲಿ ಸಾಧನೆ ಮಾಡಿದ್ದಾರೆ. ನೇಪಾಳದಲ್ಲಿ 14 ಮತ್ತು 16ನೇ ವಯಸ್ಸಿನ ಮಕ್ಕಳಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಯಶವಂತಪುರದ ಶಾಲಾ ವಿದ್ಯಾರ್ಥಿಗಳು ವಿವಿಧ ಆಟಗಳಲ್ಲಿ ಭಾಗವಹಿಸಿ 9 ಚಿನ್ನ ಮತ್ತು 7 ಬೆಳ್ಳಿಯ ಪದಕಗಳನ್ನು ಗೆದ್ದಿದ್ದಾರೆ. ಇನ್ನು ಚಿತ್ರಕೂಟ ಶಾಲೆಯ ವ್ಯವಸ್ಥಾಪಕರಾದ ಚೈತನ್ಯ, ಪ್ರಾಂಶುಪಾಲರಾದ ಜೋಯಿತಾ ಚಟರ್ಜಿ ಮತ್ತು ದೈಹಿಕ ಶಿಕ್ಷಕರಾದ ರಂಗನಾಥ್ ಕುಮಾರಿ ಸಂಗೀತ ಪದಕ ವಿಜೇತ ಮಕ್ಕಳಿಗೆ ಸನ್ಮಾನವನ್ನು ಮಾಡಿದರು. ನಮ್ಮ ಶಾಲೆಯಲ್ಲಿ ಅಂಡರ್ 14 ಮತ್ತು ಅಂಡರ್ 16 ಎರಡು ಒಂದು ಏಜ್ ಕ್ಯಾಟಗರಿಯಲ್ಲಿ 8 ಜನ ಬಾಲಕಿಯರು 8 ಜನ ಬಾಲಕರು ಹೋಗಿದ್ವಿ ನೇಪಾಳಿಗೆ. ಅದರಲ್ಲಿ 16 ಜನ ನಾವು ಏನು ಹೋಗಿದ್ವಿ 16 ಜನದಲ್ಲಿ 9 ಜನ ಗೋಲ್ಡ್ ಮೆಡಲನ್ನು ಮಾಡಿದ್ದಾರೆ, 7 ಜನ ಸಿಲ್ವರ್ ಮೆಡಲನ್ನು ಮಾಡಿದ್ದಾರೆ. ಹಾಗೆ ನಮ್ಮ ನೇಪಾಳಿಗೆ ನಮ್ಮ ಇಂಡಿಯಾದಿಂದ ಟೋಟಲ್ 200 ಜನ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಶಾಲೆ ಮತ್ತು ಬೆಳಗಾವಿಯಿಂದ ಒಂದು ಶಾಲೆಯ ತಂಡ ಸಹ ಪಾರ್ಟಿಸಿಪೇಟ್ ಮಾಡಿತ್ತು. ಹಾಗೆ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಮತ್ತು ಆಂಧ್ರ ಪ್ರದೇಶ ತಂಡಗಳು ಸಹ ಪಾರ್ಟಿಸಿಪೇಟ್ ಮಾಡಿದರು. ಅವರು ಪಾರ್ಟಿಸಿಪೇಟ್ ಮಾಡಿದಂಥ ಒಂದು ತಂಡಗಳನ್ನು ಎಲ್ಲದಕ್ಕೂ ಸಹ ಮೀರಿ ನಮ್ಮ ಮಕ್ಕಳು ಉತ್ತಮವಾದಂತಹ ಫಲಿತಾಂಶವನ್ನು ಕೊಟ್ಟು ನಮ್ಮ ಶಾಲೆಗೆ ಮತ್ತು ನಮ್ಮ ರಾಜ್ಯ